ಎಲ್ಲರಿಗೂ ನಮಸ್ಕಾರ, ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ. ಇವತ್ತು ನಾನು ಒಂದು ಡಿಫ್ರೆಂಟ್ ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನಾನು ಶೇರ್ ಮಾಡ್ತಿರೋ ರೆಸಿಪಿ ನಾನೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಸೊ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ನೆಟ್ನಲ್ಲಿ ಸರ್ಚ್ ಮಾಡ್ತಿರ್ತೀನಿ ಆಗಾಗ ರೆಸಿಪೀಸ್ನೆಲ್ಲ. ಆಗ ನನಗೆ ಈ ರೆಸಿಪಿ ಸಿಕ್ತು ಆ್ಯಂಡ್ ಅದನ್ನು ಟ್ರೈ ಮಾಡಬೇಕು ಅಂತ ಅನ್ನಿಸ್ತು. ಡಿಫ್ರೆಂಟ್ ಆಗಿದೆ ಆ್ಯಂಡ್ ನಾನು ಇದುವರೆಗೂ ಯಾವತ್ತೂ ಅದನ್ನು ಟೇಸ್ಟ್ ಮಾಡಿಲ್ಲ. ಹಾಗಾಗಿ ಇದನ್ನು ಟ್ರೈ ಮಾಡಬೇಕು ಅಂತ ಡಿಸೈಡ್ ಮಾಡಿ ಇವತ್ತು ನಾನು ಆ ರೆಸಿಪಿನ ಟ್ರೈ ಮಾಡ್ತಿದ್ದೀನಿ. ಆ್ಯಂಡ್ ಮೋರ್ ಓವರ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲಿ ಇತ್ತು, ಹಾಗಾಗಿ ಟ್ರೈ ಮಾಡಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ. ಇದು ಒಂದು ನಾನ್ ವೆಜ್ ರೆಸಿಪಿ. ಈ ರೆಸಿಪಿ ನೇಮ್ ಬಂದು ಚಿಕನ್ ಅಫ್ಘಾನಿ. ಸೊ ಹೇಗಾಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಾಯಿತು ಅಂದರೆ ನಿಮಗೆ ರೆಕಮೆಂಡ್ ಮಾಡ್ತೀನಿ, ನೀವು ಕೂಡ ಟ್ರೈ ಮಾಡ್ಬೋದು. ಇಲ್ಲ ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಈ ರೆಸಿಪಿನ ಫಿನಿಷ್ ಮಾಡೋದಕ್ಕೆ ನಮಗೆ ನಾಲ್ಕು ಸ್ಟೆಪ್ಸ್ ಇದೆ. ಸೊ ದಟ್ ನಾಲ್ಕು ಸ್ಟೆಪ್ಸನ್ನು ಫಿನಿಷ್ ಮಾಡಿಕೊಂಡ್ರೆ ನಮಗೆ ಈ ರೆಸಿಪಿ ರೆಡಿಯಾಗುತ್ತೆ. ಆ ಸ್ಟೆಪ್ಸ್ ಏನು ಅಂತ ನಾನು ಒಂದೊಂದಾಗಿ ಈಗ ಮಾಡಿ ತೋರಿಸ್ತೀನಿ. ಸೊ ವಿತೌಟ್ ಎನಿ ಡಿಲೇ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಮೊದಲು ಪೇಸ್ಟ್ಗೆ ನಾನು ಮಿಕ್ಸಿ ಜಾರ್ನಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಈ ಥರನೇ ಹಾಕಬೇಕು ಅಂತ ಏನಿಲ್ಲ, ನೀವು ಡೈರೆಕ್ಟಾಗಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನನ್ನ ಹತ್ರ ಪೇಸ್ಟ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿನ ಸಪ್ರೇಟಾಗಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 10 ಬೆಳ್ಳುಳ್ಳಿ ಹೆಸಳು ಮತ್ತು 1 ಇಂಚಷ್ಟು ಶುಂಠಿನ ನಾನು ಹಾಕಿದ್ದೀನಿ. ಇಲ್ಲಿ ಒಂದು 25 ಪೀಸು ಕ್ಯಾಶ್ಯೂ ಅಂದರೆ ಗೋಡಂಬಿನ ನಾನು ನೆನೆಸಿಟ್ಕೊಂಡಿದ್ದೀನಿ. 1 ಅವರ್ ನೆನೆಸಿದ್ರೆ ಸಾಕು. ಇದನ್ನು ನಾನು ಬೆಳ್ಳುಳ್ಳಿ ಶುಂಠಿ ಜೊತೆ ಹಾಕ್ಬಿಟ್ಟು ರುಬ್ಕೊಳ್ತೀನಿ. ರುಬ್ಕೊಳ್ಳೋದಕ್ಕೆ ನಾವು ನೆನೆಸಿಟ್ಟಿರೋ ನೀರನ್ನೇ ಯೂಸ್ ಮಾಡ್ಕೊಳ್ಬೋದು, ಜಾಸ್ತಿ ಏನೂ ಬೇಡ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳಿ ಫೈನ್ ಪೇಸ್ಟ್ ಹಾಕಿ. ಒಂಚೂರು ಅದರ ಅಂದರೆ ಗೋಡಂಬಿ ಆಗಲಿ ಶುಂಠಿ ಬೆಳ್ಳುಳ್ಳಿ ಪೀಸ್ಗಳಾಗಲಿ ಇರಬಾರ್ದು, ಫೈನ್ ಪೇಸ್ಟ್ ಹಾಕಿ ನಾವು ಅದನ್ನು ರುಬ್ಕೊಳ್ಬೇಕಾಗತ್ತೆ. ಈಗ ನಾನು ಫೈನ್ ಪೇಸ್ಟಾಗಿ ರುಬ್ಬಿಟ್ಕೊಂಡಿದ್ದೀನಿ. ನೀವೇ ನೋಡ್ಬೋದು ಕಂಪ್ಲೀಟಾಗಿ ಪೇಸ್ಟ್ ಆಗಿದೆ, ಸ್ವಲ್ಪನೂ ಅದರ ಪೀಸಸ್ ಆಗಲಿ ಏನೂ ಕಾಣಿಸ್ತಾ ಇಲ್ಲ ನಮಗೆ. ಆ್ಯಂಡ್ ಇದನ್ನು ರುಬ್ಬೋದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈ ರೆಸಿಪಿಗೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಕಸೂರಿ ಮೇಥಿ. ಕಸೂರಿ ಮೇಥಿ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ರೋಸ್ಟ್ ಮಾಡೋದ್ರಿಂದ ಇದನ್ನು ನಾವು ಪೌಡರ್ ಆಗಿ ಕೂಡ ಮಾಡ್ಕೊಳ್ಬೋದು. ಒಂದು 2-3 ನಿಮಿಷ ಈ ಥರ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಈಗ 3 ನಿಮಿಷದ ಮೇಲೆ ನೀವು ನೋಡ್ಬೋದು ಕಲರ್ ಚೇಂಜ್ ಆಗಿದೆ. ಇದನ್ನು ತಣ್ಣಗಾಗೋದಕ್ಕೆ ಸೈಡಲ್ಲಿ ಇಡ್ತೀನಿ. ಈಗ ನಾನು ಚಿಕನ್ ಮ್ಯಾರಿನೇಷನ್ ಮಾಡ್ತಾ ಇದ್ದೀನಿ. ಬೌಲ್ನಲ್ಲಿ 1/2 ಕೆಜಿ ಅಷ್ಟು ಚಿಕನನ್ನು ತಗೊಂಡಿದ್ದೀನಿ. ಇದಕ್ಕೆ ವಿತೌಟ್ ಸ್ಕಿನ್ ಚಿಕನ್ ಚೆನ್ನಾಗಿರುತ್ತೆ, ವಿತ್ ಸ್ಕಿನ್ ಅಷ್ಟೊಂದು ಚೆನ್ನಾಗಿರಲ್ಲ. ಈಗ ಫಸ್ಟ್ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ರೆಸಿಪಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಈಗಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಗರಂ ಮಸಾಲ ಪೌಡರ್ 1 ಟೀಸ್ಪೂನ್ ಅಷ್ಟು ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಚಾಟ್ ಮಸಾಲ, ಇದು ಕೂಡ ಅಷ್ಟೇ 1 ಟೀಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾವು ಖಾರಕ್ಕೆ ಇಲ್ಲಿ ಪೆಪ್ಪರ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀವಿ, ಚಿಲ್ಲಿ ಪೌಡರ್ನ ಹಾಕೋ ಆಗಿಲ್ಲ ಅದಕ್ಕೆ. ಅದಾದಮೇಲೆ ನಿಂಬೆಹಣ್ಣು, 1/2 ನಿಂಬೆಹಣ್ಣನ್ನು ನಾನು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ನಿಮಗಿನ್ನೂ ಜಾಸ್ತಿ ಹುಳಿ ಬೇಕಂದರೆ ಯೂಸ್ ಮಾಡ್ಬೋದು, ಬಟ್ ನಾನು ಇದಕ್ಕೆ ಮೊಸರನ್ನು ಕೂಡ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಈಗ ಇದನ್ನು ಎಲ್ಲ ಪೀಸಸ್ಸು ಕವರ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಯೋಗರ್ಟ್ ಅಂತಾರೆ, ಇದರಲ್ಲಿ ನೀರಿನ ಅಂಶ ಕಮ್ಮಿ ಇರುತ್ತೆ. ಮ್ಯಾರಿನೇಷನ್ಗೆಲ್ಲ ಇದನ್ನು ಯೂಸ್ ಮಾಡಿದ್ರೆ ಬೆಟರು. ಇದನ್ನು ನಾನು ಒಂದು 3 ಟೇಬಲ್ಸ್ಪೂನ್ ಅಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಮೊಸರನ್ನು ಆ್ಯಡ್ ಮಾಡಿದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ದ ಕ್ಯಾಶ್ಯೂ ಪೇಸ್ಟನ್ನು ಈಗ ಆ್ಯಡ್ ಮಾಡ್ತಾ ಇದ್ದೀನಿ. ಈ ರೆಸಿಪಿಗೆ ಗ್ರೇವಿ ಕ್ರಿಯೇಟ್ ಆಗೋದೇ ಮೊಸರು ಮತ್ತು ಕ್ಯಾಶ್ಯೂ ಪೇಸ್ಟಿಂದ, ಹಾಗಾಗಿ ಇದನ್ನು ಸ್ವಲ್ಪ ಜಾಸ್ತಿನೇ ನಾವು ಹಾಕ್ಕೊಳ್ಬೇಕಾಗತ್ತೆ. ಆ್ಯಂಡ್ ಈಗ ನಾನು ಫೈನಲ್ ಆಗಿ ಫ್ರೆಶ್ ಕ್ರೀಮನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದೂ ಅಷ್ಟೇ ಇಂಪಾರ್ಟೆಂಟ್ ಇನ್ಗ್ರೀಡಿಯೆಂಟ್, ಇದನ್ನು ಸ್ಕಿಪ್ ಮಾಡೋ ಹಾಗಿಲ್ಲ. 3 ಟೇಬಲ್ಸ್ಪೂನ್ ಅಷ್ಟು ಇದನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಲಾಸ್ಟಾಗಿ ನಾವು ಕಸೂರಿ ಮೇಥಿನ ಈ ಥರ ಕೈಯಲ್ಲೇ ಈ ಥರ ಪೌಡರ್ ಮಾಡಿಕೊಂಡ್ರೆ ಪೌಡರ್ ಹಾಕೋಗುತ್ತೆ, ಅದಕ್ಕೆ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದು ಇದನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವಿದನ್ನು ಕವರ್ ಮಾಡಿ ಮ್ಯಾರಿನೇಟ್ ಆಗೋದಕ್ಕೆ ಇಡಬೇಕಾಗುತ್ತೆ. ಇದನ್ನು ಕವರ್ ಮಾಡೋದಕ್ಕೆ ನಾನು ಕ್ಲಿಂಗ್ ರ್ಯಾಪನ್ನು ಯೂಸ್ ಮಾಡ್ತಾ ಇದ್ದೀನಿ, ಕ್ಲಿಂಗ್ ಫಿಲ್ಮ್ ಅಂತ ಕೂಡ ಹೇಳ್ತಾರೆ ಇದನ್ನು. ಹೀಗೆ ಇದು ಕವರ್ ಆದಮೇಲೆ 1 ಅವರ್ ನಾನು ಫ್ರೀಸರ್ನಲ್ಲಿ ಇಟ್ಟು ಮ್ಯಾರಿನೇಟ್ ಮಾಡ್ಕೊಳ್ತೀನಿ. ಈಗ 1 ಅವರ್ ಆಗಿದೆ, ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಮ್ಯಾರಿನೇಟು. ನೀವೇ ನೋಡ್ಬೋದು ಸ್ವಲ್ಪ ಥಿಕ್ ಆಗಿದೆ. ಆ್ಯಂಡ್ ಈಗ ನಾನು ಕಡಾಯಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆ ಎಣ್ಣೆ ಕಾದ್ಮೇಲೆ ನಾನು ಚಿಕನ್ ಪೀಸಸ್ನ ಮಾತ್ರ ಎಣ್ಣೆನಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಗ್ರೇವಿ ಅಥವಾ ಮ್ಯಾರಿನೇಷನ್ ರಿಮೈನಿಂಗ್ ಏನಿರುತ್ತೆ ಅದನ್ನು ನಾನು ಆಮೇಲೆ ಆ್ಯಡ್ ಮಾಡ್ಕೊಳ್ತೀನಿ. ಇದನ್ನು ನಾನು ಹಾಗೆ ಸೈಡಲ್ಲಿ ಇಡ್ತಾ ಇದ್ದೀನಿ, ಆಮೇಲೆ ನಾನು ಇದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಸ್ವಲ್ಪ ಹೊತ್ತಾದ್ಮೇಲೆ ನೀವು ನೋಡ್ಬೋದು ಸೈಡಲ್ಲೆಲ್ಲ ಸ್ವಲ್ಪ ಬ್ರೌನಿಶ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಥರ ಆದಾಗ ನಾವು ಚಿಕನ್ ಪೀಸಸ್ನ ಇನ್ನೊಂದು ಸೈಡ್ ಟರ್ನ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ಎಲ್ಲ ಚಿಕನ್ ಪೀಸಸ್ನು ಟರ್ನ್ ಮಾಡ್ಕೊಂಡಿದ್ದೀನಿ, ನೀವೇ ನೋಡ್ಬೋದು. ಈಗ ಇನ್ನೊಂದು ಸೈಡ್ ಕೂಡ ನಾನು ಫ್ರೈ ಮಾಡ್ಕೊಳ್ತೀನಿ. ಈಗ ನೀವು ನೋಡ್ಬೋದು ಗ್ರೇವಿ ಎಲ್ಲ ಥಿಕ್ ಆಗಿದೆ ಆ್ಯಂಡ್ ರೋಸ್ಟ್ ಕೂಡ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾನು ಇದಕ್ಕೆ ಲೆಫ್ಟ್ ಓವರ್ ಮ್ಯಾರಿನೇಷನ್ ಇತ್ತಲ್ವಾ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕೆ ಆ್ಯಡ್ ಮಾಡಬೇಕು ಅಂದರೆ ನಮಗೆ ಮತ್ತೆ ಗ್ರೇವಿ ಟೆಕ್ಸ್ಚರ್ ಬರಬೇಕಂದ್ರೆ ನಾವು ಇದನ್ನು ಆ್ಯಡ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ನೀರೇನಾದರೂ ಶಾರ್ಟೇಜ್ ಬಂತು ಅಂದರೆ ನೀವು ನೀರನ್ನು ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೋದು. ಚಿಕನ್ ಕಂಪ್ಲೀಟಾಗಿ ಕುಕ್ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ 1/2 ಗ್ಲಾಸ್ ಅಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ಗ್ರೇವಿ ತುಂಬ ಥಿಕ್ ಆಗಿದೆ. ಆ್ಯಂಡ್ ಈ ಥರ ಅರ್ಧ ಲಿಡನ್ನು ಕ್ಲೋಸ್ ಮಾಡಿ ನಾನು ಕುಕ್ ಮಾಡ್ಕೊಳ್ತಾ ಇದ್ದೀನಿ. 1-5 ನಿಮಿಷ ಈ ಥರ ಅರ್ಧ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡಿಕೊಂಡ್ರೆ ಸಾಕು. ಈಗ ನೀವು ನೋಡ್ಬೋದು ಗ್ರೇವಿ ಎಲ್ಲ ಚೆನ್ನಾಗಿ ಬಾಯ್ಲ್ ಬಂದಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದ್ಸಲ ಈಗ ಫುಲ್ ಆಗಿ ಕವರ್ ಮಾಡಿ 1-5 ನಿಮಿಷ ನಾನು ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ತೀನಿ. 5 ನಿಮಿಷ ಆದಮೇಲೆ ನೀವು ನೋಡ್ಬೋದು ಗ್ರೇವಿ ಕಲರ್ ಎಲ್ಲ ಚೇಂಜ್ ಆಗಿದೆ. ಆ್ಯಂಡ್ ಈಗ ನಾನು ಖಾರಕ್ಕೆ ಅಂತ ಇನ್ನೂ 1 ಟೀಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡಿ ಒಂದ್ಸಲ ಫೈನಲ್ ಆಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಚಿಕನ್ ಅಫ್ಘಾನಿ ರೆಡಿ ಆಗುತ್ತೆ. ಇದನ್ನು ನಾವು ರೋಟಿ ಜೊತೆ ಸರ್ವ್ ಮಾಡ್ಬೋದು. ನಾನು ಇವತ್ತು ಪರೋಟ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಗೊತ್ತಿತ್ತು, ಅದಕ್ಕೋಸ್ಕರ ಇದನ್ನು ಪರೋಟ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಈಗ ಚಿಕನ್ ಅಫ್ಘಾನಿ ವಿತ್ ಪರೋಟ ರೆಡಿ ಆಗಿದೆ, ಬೇಗ ಟೇಸ್ಟ್ ಮಾಡಿ ಹೇಳ್ತೀನಿ. ಈಗ ಟೇಸ್ಟ್ ಮಾಡ್ತಾ ಇದ್ದೀನಿ ಪರೋಟ ಜೊತೆ ಅಫ್ಘಾನಿ ಚಿಕನ್. ಸೊ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್, ನೋಡೋಣ ಯಾವ ಥರ ಇರುತ್ತೆ ಅಂತ. ಹಿಟ್ ಆಗುತ್ತೋ ಅಥವಾ ಫ್ಲಾಪ್ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ನಿಜ ಹೇಳ್ತೀನಿ, ತುಂಬ ಚೆನ್ನಾಗಾಗಿದೆ. ಕ್ರೀಮ್ ಮತ್ತು ಮೊಸರು ಎಲ್ಲ ಯೂಸ್ ಮಾಡಿರೋದ್ರಿಂದ ಒಂಥರ ಸವರ್ ಟೇಸ್ಟ್, ಅಂದರೆ ಹುಳಿಯಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಲೆಮನ್ ಜ್ಯೂಸ್ ಕೂಡ ಯೂಸ್ ಮಾಡಿರೋದ್ರಿಂದ ಇನ್ನೂ ಒಂಥರ ಟ್ಯಾಂಗಿನೆಸ್ ಅಂತಾರಲ್ವಾ ಆ ಥರ ಇದೆ, ತುಂಬ ಚೆನ್ನಾಗಿದೆ ಟೇಸ್ಟು. ನಾನು ಹೆಚ್ಚಾಗಿ ಏನು ಮಸಾಲ ಯೂಸ್ ಮಾಡಿಲ್ಲ, ಜಸ್ಟ್ ಗರಂ ಮಸಾಲ 1 ಟೀಸ್ಪೂನ್ ಅಷ್ಟೇ ಆ್ಯಡ್ ಮಾಡಿರೋದು. ಆ್ಯಂಡ್ ಕಸೂರಿ ಮೇತಿ ಅದು 1-2 ಸ್ಪೂನ್ ಅಷ್ಟು ಆ್ಯಡ್ ಮಾಡಿದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ರೈಸ್ ಜೊತೆ ಸರಿ ಹೋಗೋಲ್ಲ, ಬಿಕಾಸ್ ಸ್ಟ್ಯಾಂಟಿನೆಸ್ ಇರೋದ್ರಿಂದ ಅಷ್ಟಾಗಿ ಸೆಟ್ ಆಗೋಲ್ಲ. ಇದಕ್ಕೆ ಕರೆಕ್ಟಾಗಿ ಸೂಟ್ ಆಗೋದು ಅಂದರೆ ಪರೋಟ ಅಥವಾ ಚಪಾತಿ, ಇಲ್ಲಾಂದರೆ ನಾನ್ ಬಟರ್ ಕುಲ್ಚಾ ಈ ಥರದ್ದು ರೋಟಿ ಟೈಪ್ ಇತ್ತು ಅಂದರೆ ಇದಕ್ಕೆ ಕರೆಕ್ಟಾಗಿರುತ್ತೆ ಕಾಂಬಿನೇಷನ್. ಸೊ ನಾನು ಮಾಡಿರೋದು ಇವತ್ತು ಡಿಶ್ ಹಿಟ್ ಆಗಿದೆ. ಸೊ ಖುಷಿ ಆಗ್ತಾ ಇದೆ, ಬಿಕಾಸ್ ಹೊಸ ರೆಸಿಪಿ ಕಲ್ತ್ಕೊಂಡಾಗಾಯಿತು, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ದಂಗಾಯಿತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ. ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರ ಹೊಸ ಹೊಸ ರೆಸಿಪೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಇದೇ ಥರ ನಾನು ಕೂಡ ಹೊಸ ಹೊಸ ರೆಸಿಪೀಸ್ನ ಟ್ರೈ ಮಾಡ್ತಾ ಇರ್ತೀನಿ.
ಸೊ ಪ್ರಾಬಬ್ಲಿ ಈ ಥರ ಯಾರು ಕನ್ನಡದಲ್ಲಿ ವ್ಲಾಗ್ಸ್ ಮಾಡಿಲ್ಲ ಅನಿಸುತ್ತೆ. ನನಗೆ ಈ ಥರ ಮಾಡಬೇಕು ಅಂತ ಐಡಿಯಾ ಇತ್ತು, ಹಾಗಾಗಿ ನಾನು ಈ ವಿಡಿಯೋನ ಇವತ್ತು ಮಾಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಸಿಗ್ತೀನಿ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ಬಾಯ್ ಬಾಯ್.